ಅವಶ್ಯಕತೆ ಇದೆಯೋ ಇಲ್ವ ಅಂತ ನೋಡ್ಕೊಂಡು ಹೆಂಡತಿ ಬಗ್ಗೆ ಮಾತಾಡ್ಬೇಕು. ನಾನು ಇನ್ನ ಮರೆಯಕ್ಕೆ ಸಾಧ್ಯ ನನಗೆ ಬಾ. ನಿಮ್ ಜೀವನಕ್ಕೆ ಅರ್ಥ ಇಲ್ಲ. ನಿಮ್ ಲೈಫ್ ನ ಸರಿ ಮಾಡ್ಕೋಬೇಕು ಅನ್ನೋ ಆಸೆನೂ ನಿಮ್ಗಿಲ್ಲ. ಇನ್ ಮುಂದೆ ನನ್ನ ಅವಶ್ಯಕತೆ ನಿಮ್ಗಿಲ್ಲ ಅಂತ ಅನ್ಸುತ್ತೆ. ಏನ್ ಬಿಟ್ಟೋಗ್ತೀನಿ ಅಂತ ಎದುರಿಸ್ತಾ ಇದೆಯಾ? ಸರಿ ಹೋಗು. ನಿನ್ ಜೊತೆ ನಾನು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನಿನ್ನ ಮರೆತು ಇನ್ನೊಬ್ಬರನ್ನ ಒಪ್ಕೊಳ್ಳೋದು ನಂಗೆ ಆಗಲ್ಲ. ಆ ಜಾಗ ಯಾವತ್ತಿದ್ರು ನಿಂತು ಇಷ್ಟರ ಮೇಲೂ ಬಿಟ್ಟೋಗ್ಬೇಕು ಅಂತಂದ್ರೆ ಬಿಟ್ಟೋಗ್ಬೋದು. ಈ ಜೋಗದ್ದು ನಿನ್ ಕೇಳಲೇಬೇಕಣ. ಏಂಟಿ ಗಂಡನ ಮನೆ ಬಿಟ್ಬಿಟ್ಟು ತೋ ಮನೆ ಹೋಗ್ಬಿಡ್ತಾಳೆ? ಅದಕ್ಕೆ ಗಂಡ ಫೋನ್ ಮಾಡ್ತಾನೆ. ಅದಕ್ಕೆ ಮಾವ ಫೋನ್ ಇಟ್ಬಿಟ್ಟು ಯಾಕೆ ಪದೇ ಪದೇ ಫೋನ್ ಮಾಡ್ತೀರಾ? ಅವ್ಳು ಯಾವ್ದೇ ಕಾರಣಕ್ಕೂ ನಿಮ್ ಮನೆಗೆ ಬರಲ್ಲ ಅಂತಂತಾರೆ. ಅದಕ್ಕೆ ಗಂಡ ಏನಿಲ್ಲ ಮಾವ, ಅವಳು ವಾಪಸ್ ಬರೋದಿಲ್ಲ ಅಂತ ಕೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಅದಕ್ಕೆ ಪದೇ ಪದೇ ಫೋನ್ ಮಾಡಿದೆ ಅಂತಂತಾರೆ. ಹೆಂಗಿದೆ ಮಗ ಜೋಕ? ನೀನೇ ಬೇಕು ನೀನೇ ಬೇಕು ಅಂತ ಹೇಳಿ ಅವಳು ಹಿಂದೆ ಬಿದ್ದು ಕಾಡಿ ಬೇಡಿ ಹಠ ಮಾಡಿ ಲವ್ ಮಾಡಿ ಮದುವೆ. ಅದೇ ಲಾಸ್ಟ್ ಟೈಮ್ ಅವಳು ಎಲ್ಲವ್ಯೂ ಅಂತ ಯಾವಾಗ ಹೇಳಿದೆ ಅಂತ ನೆನಪಿದೆಯಾ? ನೆನಪೇ ಇಲ್ಲ. ಮದುವೆ ಮುಂಚೆ ಒಂದ್ಸಲ ಅವಳು ಐಲೆ ಬೀಳಿ ಅಂತ ಕಾಯ್ತಾ ಇದ್ದೆ. ಏಕೆ ಇವಾಗ ಅವಳು ನೋಡಿದ್ರೆ ಹೇಳಬೇಕು ಅಂತ ಅನ್ಸದಿಲ್ವ? ಇನ್ನೇನು ಮದುವೆ ಆಗೋಯ್ತು, ಅವಳು ನನ್ನ ಪ್ರಾಪರ್ಟಿನೆ, ಹೆಂಗ್ ಬೇಕಂದ್ರೆ ಹ್ಯಾಂಡಲ್ ಮಾಡ್ಕೊಂಡು ಓಡಾಡ್ಬೋದು ಅನ್ಕೊಂಡಿದ್ಯಾ? ನೋಡ್ತಾ ನೋಡ್ತಾ ಇವತ್ತು ನಮ್ಮ ಜೊತೆ ಇರೋರು ನಾಳೆ ಇರಲ್ಲ. ಅದಕ್ಕೆ ನನ್ನ ಲೈಫ್ ನಿಮಗೆ ಎಕ್ಸಾಂಪಲ್. ಇವತ್ತು ಅವಳು ನಿನ್ನ ಜೊತೆ ಇದ್ದಾಳೆ, ಅದಕ್ಕೆ ಬೇರೆ ಕೊಡು. ಬಿಜು, ಅವಳನ್ನ ಪ್ರೀತಿಸಿ ಮದುವೆ ಆಗಿದೆಯಾ ಅದನ್ನು ಮರಿಬೇಡ. ನಿನ್ನ ನೋಡದೆ ನಾ